ಹಾಯ್ ಸ್ನೇಹಿತರೆ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಷ್ಟೇ ನೇಮಕಾತಿ ಕುರಿತಂತಹ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತಾ ಇರುವಂಥದ್ದು ಇದು ಮಧುಗಿರಿ ಜಿಲ್ಲೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಅಂಕಪಟ್ಟಿಗಳ ನೈಜತೆ ಪ್ರಮಾಣಪತ್ರ ಸಂಬಂಧಪಟ್ಟಂತೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಿಂದ ಪ್ರಮುಖವಾಗಿ ಅಂಕಪಟ್ಟಿಗಳ ನೈಜತಾ ಪರಿಶೀಲನೆಗೆ ನೀವು ಅಪ್ಲೈ ಮಾಡಲಿಕ್ಕೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಗೆ ಸಂಬಂಧಪಟ್ಟಂತೆ ಕವರಿಂಗ್ ಲೆಟ್ರನ್ನು ಕೊಡ್ತಾ ಇರುವಂಥದ್ದು ಮಧುಗಿರಿಯ ಡಿ ಡಿ ಪಿ ಕಚೇರಿಗಳಿಂದ ಸೊ ಅದರ ಒಂದು ಲಿಸ್ಟನ್ನು ನೀವು ಕಾಣ್ತಾ ಇದ್ದೀರಾ ಇದು ಮಾನ್ಯ ನಿರ್ದೇಶಕರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಗೆ ಬರೆದಿರುವಂತಹ ಲೆಟ್ರ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ನೇಮಕ ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿಯಲ್ಲಿರುವಂಥ ಅಭ್ಯರ್ಥಿಗಳ ಎಸ್ ಎಲ್ ಸಿ ಅಂಕಪಟ್ಟಿಗಳ ನಿಜತಾ ಪರಿಶೀಲನೆ ಪರಿಶೀಲಿಸಿ ನಿಜತಾ ಪ್ರಮಾಣ ಪತ್ರ ನೀಡುವ ಕುರಿತಂತೆ ಆ ಲೆಟ್ರನ್ನು ಬರೆದಿರುವಂಥದ್ದು ಕೆಳಗಡೆ ವಿಷಯದಲ್ಲಿ ಅಭ್ಯರ್ಥಿಗಳ ಮೂಲ ದಾಖಲೆಗಳ ನೈಜತಾ ಪರಿಶೀಲನೆಗೆ ಕ್ರಮವಹಿಸಲು ಉಲ್ಲೇಖ ಹಾಕಲು ತಿಳಿಸಿರುತ್ತಾರೆ ಪ್ರಯುಕ್ತ ಈ ಕೆಳಕಾಣಿಸಿದ ಅಭ್ಯರ್ಥಿಗಳ ಎಸ್ ಎಲ್ ಸಿ ಅಂಕಪಟ್ಟಿಗಳ ನೈಜತಾ ಪರಿಶೀಲಿಸಿ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಕೋರಿದೆ ಎನ್ನುವಂತಹ ಒಂದು ಮನವಿಯನ್ನು ಮಾಡಿರುವಂಥದ್ದು ಸೊ ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿರ್ತಾರೆ ಕೆ ಎಸ್ ಇ ಬಿ ವೆಬ್ಸೈಟ್ನಲ್ಲಿ ಡಿ ಡಿ ಪಿ ಮಧುಗಿರಿ ಅಂತ ನೀವು ಏನು ಮಾಡಬೇಕು ನಮೂದಿಸಿ ಈ ಪತ್ರ ಮತ್ತು ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ತಿಳಿಸಿರುವಂಥದ್ದು ಸೊ ಇದು ಅಭ್ಯರ್ಥಿಗಳಿಗಿರುವಂತಹ ಪ್ರಮುಖ ಮಾಹಿತಿ ಯಾರ ಕಡೆಯಿಂದ ಅಂತ ಕೇಳಿದರೆ ಡಿ ಡಿ ಪಿ ಐ ಮಧುಗಿರಿ ಜಿಲ್ಲೆ ಸಂಬಂಧಪಟ್ಟಂತೆ ಇದು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹ ಮಾಡಿದ್ದಾರೆ ಇಲ್ಲಿ ಗಣಿತ ವಿಷಯವನ್ನು ತೋರಿಸ್ತಾ ಇದ್ದೀನಿ ಹಾಗೆ ಹಲವಾರು ಪಟ್ಟಿಗಳಿವೆ ನೀವು ಗಮನಿಸ್ತಾ ಇದ್ದೀರಾ ಇದು ಜೀವವಿಜ್ಞಾನ ಸಂಬಂಧಪಟ್ಟಂಥ ಅಭ್ಯರ್ಥಿಗಳ ಹೆಸರಿರುವಂಥದ್ದು ಸೊ ಇಲ್ಲಿ ಗಮನಿಸ್ತಾ ಇದ್ದಾರಾ ಇದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರತಿಯೊಂದು ಅಭ್ಯರ್ಥಿಗಳದ್ದು ಒಂದೊಂದು ಪೇಜಲ್ಲಿ ಇದು ಮಾಡಿದ್ದಾರೆ ಹಾಗೆ ಒಂದೇ ಸಬ್ಜೆಕ್ಟ್ ಇದು ಪೂರ್ತಿ ಇದು ಮಾಡಲಿಲ್ಲ ಒಂದು ಹತ್ತು ಜನ ಹದಿಮೂರು ಜನನ ಹಾಗೆ ಒಂದು ಸಪ್ರೇಟ್ ಸಪ್ರೇಟ್ ಲೀಸ್ಟ್ ಮಾಡಿ ಕೊಟ್ಟಿರುವಂಥದ್ದು ಸೊ ನಿಮ್ಮ ರ್ಯಾಂಕಿಂಗ್ ಹೇಗಿದೆ ಅದರ ಕ್ರಮ ಸಂಖ್ಯೆ ಆಧರಿಸಿ ಅವರು ಲೆಟರ್ ಮಾಡಿದ್ದಾರೆ ಸೊ ನೀವು ಇದನ್ನು ನಿಮ್ಮ ಡಿ ಡಿ ಪಿ ಕಚೇರಿಯಿಂದ ಜೊತೆಗೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ಪಿ ಯು ಸಿ ಸಂಬಂಧಪಟ್ಟಂತೆ ಅಂಕಪಟ್ಟಿಗಳ ನಿಜತಾ ಪರಿಶೀಲನೆ ಮಾಡಿಕೊಡಿ ಅಂತ ಹೇಳಿರುವಂತಹ ಲೆಟ್ರು ಮೊದಲು ನಿಮಗೆ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಆ ಲೆಟ್ರ್ ತೋರಿಸಿದೆ ಸೇಮ್ ಲೆಟ್ರ್ ಇರುವಂಥದ್ದು ಮತ್ತು ಆ ಲೆಟ್ರು ಹೋಗಬೇಕಾಗಿರುವಂಥದ್ದು ಎರಡೂ ಒಂದೇ ಇರುವುದರಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರಿಗೆ ಲೆಟ್ರೂ ಇನ್ನು ಡಿ ಎಡ್ಗೆ ಸಂಬಂಧಪಟ್ಟಂತೆ ಅವರೇ ಕಳಿಸ್ಬೋದು ಆ ಡಿ ಎಡ್ಗೆ ಸಂಬಂಧಪಟ್ಟಂತೆ ಅಂದರೆ ಸ್ನೇಹಿತರೆ ಅಲ್ಲಿ ಏನು ಬರುತ್ತೆ ಅಂತ ಕೇಳಿದರೆ ಸೇಮ್ ನಿರ್ದೇಶಕ ಬರುತ್ತೆ ಬಟ್ ಇತರ ಪರೀಕ್ಷೆಗಳ ವಿಭಾಗ ಅಂತ ಬರುತ್ತೆ ಅಷ್ಟೇ ಸೊ ಅವರು ಯಾವುದಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ ಅಂತ ತಗೊಳ್ಬೇಕು ನೀವು ಎಸ್ ಸಿಗೆ ಸಪ್ರೇಟ್ ಲೆಟರ್ ತಗೊಳ್ಬೇಕಾಗುತ್ತೆ ಪಿ ಯು ಸಿಗೆ ಅವರಿಂದ ಸಪ್ರೇಟಾಗಿ ಲೆಟ್ರನ್ನು ತೆಗೆದುಕೊಳ್ಬೇಕಾಗುತ್ತೆ ತೆಗೆದುಕೊಂಡು ನೀವು ನೀವು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡುವಂಥದ್ದು ಆನ್ಲೈನ್ ಮೂಲಕ ಅಪ್ಲೈ ಮಾಡಿದರೆ ನೀವು ಅಪ್ಲೈ ಮಾಡಿದ ಹತ್ತು ದಿನದ ಒಳಗಾಗಿ ಈ ಪ್ರಕ್ರಿಯೆ ಮುಗಿಯುವಂಥದ್ದು ಸೊ ನೀವು ನಿಮ್ಮ ಡಿ ಡಿ ಪಿ ಕಚೇರಿಯಿಂದ ಈ ಲೆಟ್ರನ್ನು ಕವರಿಂಗ್ ಲೆಟ್ರನ್ನ ಪಡ್ಕೊಂಡು ಆನ್ಲೈನ್ ಮೂಲಕ ಅಪ್ಲೈ ಮಾಡಿರಿ ಕೇವಲ ಹತ್ತು ದಿನದ ಒಳಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂಕಪಟ್ಟಿಗಳ ನೈಜದ ಪರಿಶೀಲನಾ ಕಾರ್ಯ ಮುಗಿದು ಹೋಗುತ್ತೆ ಸೊ ಈ ಮಾಹಿತಿ ನಿಮಗಾಗಿ ಕೊಟ್ಟಿರುವಂಥದ್ದು ಜೊತೆಗೆ ಮಧುಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಸಂಬಂಧಪಟ್ಟಂತೆ ನಿಮ್ಮ ಜಿಲ್ಲೆಯ ಎಸ್ ಪಿ ಕಚೇರಿಗೆ ಈಗಾಗಲೇ ಲೆಟ್ರ್ ಹೋಗಿರುವಂಥದ್ದು ಸೊ ಹಾಗಾಗಿ ಯಾರೆಲ್ಲ ಮಧುಗಿರಿ ಜಿಲ್ಲೆಯಿಂದ ಸೆಲೆಕ್ಟ್ ಆಗಿದ್ದೀರಾ ನಿಮ್ಮದು ಆಲ್ರೆಡಿ ವೆರಿಫಿಕೇಷನ್ ನಡೀತಾ ಇದೆ ಪೊಲೀಸ್ ವೆರಿಫಿಕೇಷನ್ ನಿಮ್ಮ ಪೊಲೀಸ್ ಸ್ಟೇಷನ್ ಹತ್ತಿರ ಸಂಪರ್ಕಿಸಿ ಹಲವಾರು ಅಭ್ಯರ್ಥಿಗಳು ಈಗಾಗಲೇ ಮಧುಗಿರಿ ಜಿಲ್ಲೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳ ಪೊಲೀಸ್ ವೆರಿಫಿಕೇಷನ್ ಪ್ರಕ್ರಿಯೆ ಮುಗ್ದಿರುವಂಥದ್ದು ಆಲ್ರೆಡಿ ಅವರು ಆ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ತಮ್ಮ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಕೆಲವೊಂದು ಸ್ಟೇಷನಲ್ಲಿ ಕೆಲವೊಂದು ದಾಖಲೆ ಕೇಳ್ತಾರೆ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಕೇಳ್ತಾ ಇರುವಂಥದ್ದು ಜೊತೆಗೆ ನಿಮ್ಮ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡು ನಿಮ್ಮ ಎರಡರಿಂದ ಮೂರು ಫೋಟೋಗಳು ಇವೆಲ್ಲರ ಜೊತೆಗೆ ರೇಷನ್ ಕಾರ್ಡು ಅಥವಾ ಯಾವುದಾದರೂ ನಿಮ್ಮ ಅಡ್ರೆಸ್ ಪ್ರೂಫ್ ಐ ಡಿಯನ್ನು ಜೊತೆಗೆ ನಿಮ್ಮ ಜೊತೆ ಒಂದು ಇಬ್ಬರು ಅಥವಾ ಮೂವರು ಸ್ಥಳೀಯರನ್ನು ಕರ್ಕೊಂಡು ಹೋದರೆ ಅಲ್ಲಿ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಪ್ರಕ್ರಿಯೆ ಮುಗಿತದೆ ಇದು ಮಧುಗಿರಿ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇತರ ಜಿಲ್ಲೆಗಳ ಅಭ್ಯರ್ಥಿಗಳಿಗೂ ಸಹ ಇನ್ನೇನು ಒಂದು ವಾರದಲ್ಲಿ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸೊ ನೀವು ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ ತಯಾರಿ ಏನಿರಲ್ಲ ಅವರು ಯಾವಾಗ ಹೇಳ್ತಾರೆ ಆವತ್ತು ನೀವು ಹೋಗುವಂಥದ್ದು ಅಷ್ಟೇ ಸೊ ಅದಕ್ಕೆ ನೀವು ರೆಡಿ ಇರಬೇಕು ಅಷ್ಟೇ ಮತ್ತು ಬೇರೆ ಏನೇ ಅಪ್ಡೇಟ್ ಮಾಹಿತಿಗಳಿದ್ರೂ ಸಹ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು